ಚುನಾವಣೆ ಅಂದಮೇಲೆ ಇವೆಲ್ಲ ನಡೆಯುವಂಥ ಪ್ರಕ್ರಿಯೆನೇ. ಯಾವತ್ತು ಸಾರ್ವತ್ರಿಕ ಚುನಾವಣೆ ಬಂತು ಅವತ್ತಿಂದ ಇವತ್ತಿನವರೆಗೂ ನಡೀತಾನೆ ಇದೆ. ಇವತ್ತೇನು ಹೊಸದೇನಲ್ಲ. ಚುನಾವಣೆ ಅಂದ ತಕ್ಷಣ ಉಮೇದುವಾರಿಕೆಯನ್ನು ಸಲ್ಲಿಸ್ತಕ್ಕಂಥವ್ರು ಆಕಾಂಕ್ಷೆಗಳು ಇದ್ದೇ ಇರ್ತಾರೆ. ಅದರಲ್ಲೂ ಉಪಚುನಾವಣೆ ಅಂತ ಹೇಳಿದ ಸಮಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಆಡಳಿತ ಪಕ್ಷದಲ್ಲಿ ಹೆಚ್ಚು ಆಕಾಂಕ್ಷೆಗಳು ಬರೋದು ಸ್ವಾಭಾವಿಕ. ಅದರಲ್ಲೇನು ಹೆಚ್ಚುಗಾರಿಕೆ ಇಲ್ಲ. ನನ್ನ ಉಮೇದುವಾರಿಕೆಗೆ ನಾನು ಕಳೆದ ಈ ಹಿಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಿದೆ. ಕೆಲವೇ ಸಣ್ಣ ಪ್ರಮಾಣದ ಅಂತರದಿಂದ ಸೋತಿದ್ದೇನೆ ಮತ್ತು ಕಳೆದ ಸೋತ ಮೇಲೂ 5 ವರ್ಷ ಅಲ್ಲಿ ಜನಪರ ಕಾರ್ಯಕ್ರಮಗಳು ಮಾಡುವ ಮೂಲಕ ಜನಗಳ ಜೊತೆಯಲ್ಲಿದ್ದೆ. ಆದರೆ ಕೊನೆಯ ದಿವಸ ನಾಮಿನೇಷನ್ನು ಫೈಲ್ ಮಾಡೋ ದಿವಸ ನನಗೆ ಚುನಾವಣೆಯ ಕಣಕ್ಕಿಳಿಯುವಂಥ ಅವಕಾಶ ನನ್ನ ಜಾಫರ್ ಶರೀಫ್ ಅವರು ತಮ್ಮ ಮೊಮ್ಮಗನನ್ನು ತರುವ ಮೂಲಕ ತಪ್ಪಿಸಿದ್ದು ನನಗುಣವಾಗಿತ್ತು. ಹೆಬ್ಬಾಳದ ಜನತೆಗೂ ಕೂಡ ಒಂದು ಆಘಾತವಾಗಿತ್ತು. ಆ ನೋವನ್ನು ತೀರಿಸುವಂಥ ಕೆಲಸ ಇವತ್ತು ಅವಕಾಶ ಸಿಕ್ಕಿದೆ. ಅದನ್ನು ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ತಗೊಳ್ತಾರೋ ಅದರ ಮೇಲೆ ಹೋಗುತ್ತೆ. ನಾನು ಒಬ್ಬ ಪ್ರಬಲ ಅಭ್ಯರ್ಥಿ. ತಮ್ಮ ಪ್ರಭಾವಿ ನಾಯಕ ಕಾಂಗ್ರೆಸ್ಸಲ್ಲಿ ಒಂದು ವೇಳೆ ಪಕ್ಷದ ವರಿಷ್ಠರು ಟಿಕೆಟ್ ತಪ್ಪಿಸೋ ಒಂದು ಪ್ರಯತ್ನ ನಡೆದಲ್ಲಿ ತಮ್ಮ ಮುಂದಿನ ಕ್ರಮಗಳು ಯಾವ ರೀತಿ ತಗೊಳ್ತೀರಿ? ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ. ನಾನು ನಾಯಕ ಅನ್ನೋದಕ್ಕಿಂತ ಕಾರ್ಯಕರ್ತ, ರಾಜಕಾರಣಿ ಅನ್ನೋದಕ್ಕಿಂತ ಜನಸೇವಕ. ಜನಸೇವೆ ಮಾಡೋದಕ್ಕೆ ಅನೇಕ ದಾರಿಗಳಿವೆ. ನಾನು ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯನೂ ಕೂಡ ಇದ್ದೇನೆ. ಅದು ಮುಂದಿನ ಮಾತು. ಇವತ್ತೇ ಅದನ್ನು ಹೇಳೋವಂಥದ್ದಲ್ಲ. ಏನು ನಡೆಯುತ್ತೆ ಅಲ್ಲ ನಡೆಯಲಿ, ಆಮೇಲೆ ಅದು ತೀರ್ಮಾನಗಳಾಗ್ತದೆ. ಕೊನೆಯದಾಗಿ ಹೆಬ್ಬಾಳ ಕ್ಷೇತ್ರದ ಮತದಾರರಿಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಾವು ಏನನ್ನು ಹೇಳಕ್ಕೆ ಬಯಸ್ತೀವಿ? ಇವತ್ತು ಈ ಟಿಕೆಟ್ನ ಆಕಾಂಕ್ಷೆಗಳಲ್ಲಿ ಒಂದು ಮನವಿ, ಯಾವುದೇ ಕಾರಣಕ್ಕೆ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಬಾರ್ದು. ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ನಾಯಕರಿಗೆ ಇರುಸು ಮುರುಸು ತರದ ರೀತಿಯಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು ಅಂತೇಳಿ ಉಮೇದುವಾರಗಳಿಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಕ್ಕೂ ಸಿದ್ಧರಿದ್ದಾರೆ. ಸರ್, ಇವತ್ತು ಖಾಸಗಿ ಹೋಟ್ಲಲ್ಲಿ ಒಂದು ವಿಶೇಷವಾದ ಸಭೆ ಇದೆ. ಪಕ್ಷದ ಮುಖಂಡರು ಮತ್ತು ಆಕಾಂಕ್ಷಿಗಳು ಬಂದು ಅದರಲ್ಲೇ ನಿರ್ಧಾರ ತಗೊಳ್ತಾರೆ ಹೈಕಮಾಂಡ್. ಇದು ಪ್ರಕ್ರಿಯೆ. ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಆಯಾ ಬ್ಲಾಕಿನ ಆ ಕ್ಷೇತ್ರದ ಜನಪ್ರತಿನಿಧಿಗಳನ್ನು, ಆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳನ್ನು ಒಲವು ಏನಿದೆ ಅನ್ನೋದನ್ನು ಪಡೆಯತಕ್ಕಂಥದ್ದು ಕಾಂಗ್ರೆಸ್ಸಿನ ಒಂದು ಸಿದ್ಧಾಂತ. ಅದನ್ನು ಮಾಡಿದರೆ ಇವತ್ತು ಇದು ಎರಡನೇ ಮೀಟಿಂಗು. ಈ ಮೀಟಿಂಗಲ್ಲಿ ಆಕಾಂಕ್ಷಿಗಳ ಬಗ್ಗೆ ಅವರ ಅನಿಸಿಕೆಗಳನ್ನು ತಿಳ್ಕೊಳ್ಳುವಂಥದ್ದು ಒಂದು ಏನು ಸಮಿತಿ ಮಾಡಿದ್ದಾರೆ ಆ ಸಮಿತಿಯವರ ಕಾರ್ಯ. ಅದಾದ ಮೇಲೆ ಅವರು ವರದಿಯನ್ನು KPCC ಕೊಡ್ತಾರೆ. KPCC ಎಲೆಕ್ಷನ್ ಕಮಿಟಿ ಇದೆ, ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ.